ಎವ್ರಿವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಿದ್ದಾರೆ, ನಂಗೆ ಇನ್ನೂ ದುಡ್ಡು ಬಂದಿಲ್ಲ, ಯಾವಾಗ ಬರುತ್ತೆ, ಬರುತ್ತಾ ಇಲ್ವಾ, ಏನು ಕತೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ದುಡ್ಡು ಬಂದಿದೆ ಅವರು ಓಕೆ, ಟೆನ್ಷನ್ ತೊಗೋಬೇಡಿ. ನೆಕ್ಸ್ಟ್ ಮೇಂಟೆನೆನ್ಸ್ ಅಮೌಂಟ್ ಬರಬೇಕು, ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಮೇಂಟೆನೆನ್ಸ್ ಅಮೌಂಟ್ ಬರಬೇಕಾಗಿದ್ದು ಬರುತ್ತೆ. ಇನ್ನು ಕೆಲವರಿಗೆ ದುಡ್ಡು ಯಾರಿಗೆ ಬಂದಿಲ್ಲ, ಒಂದು ಸ್ಟೆಪ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಸೆಟ್ಟಿಂಗ್ ಆಗಿರಲ್ಲ, ನೀವು ಆಧಾರ್ ಕಾರ್ಡ್ ಸೆಟ್ಟಿಂಗ್ ಮಾಡಿರ್ತೀರ, ಆಧಾರ್ ಕಾರ್ಡ್ ಸೆಟ್ಟಿಂಗ್ ಮಾಡಿ ನೀವು ಅದು ಅಪ್ಡೇಟ್ ಹಾಕೋಕ್ಕೆ 15 ದಿನ 1 ತಿಂಗಳು ಬೇಕಾಗುತ್ತೆ. ಜಸ್ಟ್ ಕೇಳಿಸ್ಕೊಡಿ, ಆಧಾರ್ ಸೆಟ್ಟಿಂಗ್ ಆಗಿರಲ್ಲ ನೀವು ಮಾಡಿರ್ತೀರ, ಅಕಸ್ಮಾತ್ ಏನೋ ಪ್ರಾರಂಭ ಆಗಿರುತ್ತೆ, ಅದರ ಶೇಡಿಂಗ್ ಮಾಡಿರ್ತೀರ, ಅದರ ಶೇಡಿಂಗ್ ಮಾಡಿ ನೀವು ಅಪ್ಡೇಟ್ ಆಗಿ 15 ದಿನದಿಂದ 1 ತಿಂಗಳು ಬೇಕು. ಪ್ಲಸ್ ನಿಮಗೆ ಅಮೌಂಟ್ ಬರೋಕ್ಕೆ ಕೂಡ 15 ದಿನದಿಂದ 1 ತಿಂಗಳು ಬೇಕು. ಜಸ್ಟ್ ನೀವು ಆಧಾರ್ ಶೇಡಿಂಗ್ ಮಾಡಿದರೆ ಅಪ್ ಟು 2 ಮಂತ್ವರೆಗೂ ನಿಮಗೆ ಟೈಮ್ ಬೇಕಾಗಿರುತ್ತೆ, ಜಸ್ಟ್ ಒಂದು ರೀಸನ್ ಕೊಡ್ತಿದ್ದೀರಿ, ಆಯಿತಾ. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಧಾರ್ ಶೇಡಿಂಗ್ ಯಾರಿಲ್ಲ ಅದಕ್ಕೆ ಡಿಲೇ ಆಗಿರುತ್ತೆ, ಅವ್ರು ತಲಾಡ್ಸ್ಕೊಬೇಡಿ. ಎಕ್ಸ್ಪೆಷಲ್ ಒ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಆಗಿರುತ್ತೆ, ಯಾಕೆಂದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ಕಾಲರ್ಶಿಪ್ ಬಂದಿದೆ, ಎರಡು ಬರುತ್ತೆ ಅಂತ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಡಿಲೇ ಆಗಿರುತ್ತೆ ಅವರಿಗೊಂದು ಆಧಾರ್ ಶೇಡಿಂಗ್ಗೆ ಪ್ರಾರಂಭ ಆಗಿರುತ್ತೆ ಮೇಯ್ನು, ಅಥವಾ ಬೊನಫೆಡ್ ಇನ್ನೂ ಆಲ್ರೆಡಿ ಸಾಲ್ವ್ ಆಗಿರುತ್ತೆ ಅನ್ಕೋತೀನಿ, ಇನ್ನೂ ನನಗೆ ಜಸ್ಟ್ ಐಡಿಯಾ ಇಲ್ಲ ಬೊನಫೆಡ್ ಏನಾಗಿದೆ ಅಂತ. ಆಧಾರ್ ಶೇಡಿಂಗ್ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ ನೋಡಿ, ಒ ಬಿ ಸಿ ವಿದ್ಯಾರ್ಥಿಗಳ ಪರ್ಟಿಕ್ಯುಲರಿಗೆ 2 ಮಂತ್ವರೆಗೂ ಟೈಮ್ ಬೇಕಾಗುತ್ತೆ, ಯಾಕಂದರೆ ನಿಮ್ಮದು ಆಧಾರ್ ಶೇಡಿಂಗ್ ಆಗಿ ಅಲ್ಲಿ ಅಪ್ಡೇಟ್ ಆಗಿ ನಿಮ್ಗೆ ಅಮೌಂಟ್ ಹಾಕೋವರೆಗೂ ಅಟ್ಲೀಸ್ಟ್ 2 ಮಂತ್ ಆರು ಮ್ಯಾಕ್ಸಿಮಮ್ 2 ಮಂತ್ ಬೇಕಾಗುತ್ತೆ, ಆಲ್ಮೋಸ್ಟ್ ಬೇಕಾಗುತ್ತೆ ಅನ್ಕೋತೀನಿ. ನಂತರ ಎಸ್ ಸಿ ಎಸ್ ವಿದ್ಯಾರ್ಥಿಗಳೇ ಮಾತಾಡ್ತಿದ್ದೀನಿ, ಎಸ್ ಸಿ ವಿದ್ಯಾರ್ಥಿಗಳು ಸ್ವಲ್ಪ ಜನಕ್ಕೆ ಬಂದಾಯಿತು, ಇನ್ನು ಎಷ್ಟು ವಿದ್ಯಾರ್ಥಿಗಳು ಇನ್ನೂ ಒಬ್ಬರಿಗೂ ಕೂಡ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ. ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಬಂದಿದೆ ಓಕೆ, ಯಾರಿಗೂ ಬಂದಿಲ್ಲ ಅವ್ರು ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ ಅಷ್ಟೇ. ನಾವು 15-20 ಡೇಸ್ ಆಲ್ಮೋಸ್ಟ್ ನಿಮಗೆ ಬರುತ್ತೆ, ಅದು ಆಧಾರ್ ಶೇಡಿಂಗ್ ಹೇಳೋದ್ನಲ್ಲ ಸೇಮು, ಆಧಾರ್ ಶೇಡಿಂಗ್ ನೀವು ಇತ್ತೀಚೆಗೆ ಮಾಡಿಸ್ಬಿಟ್ಟಿದ್ರೆ ಅಪ್ ಟು 2 ಮಂತ್ವರೆಗೂ ನಿಮ್ಗೆ ಕೂಡ ಟೈಮ್ ಬೇಕಾಗಿರುತ್ತೆ, ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಸೇಮ್ ಟೈಮ್ ಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅವರಿಗೆ ಬರುತ್ತೆ, ವೆಯ್ಟ್ ಮಾಡಿ. ನಂತರ ಬಂದುಬಿಟ್ಟು ಮೂರಕ್ಕೆ ಬಂದುಬಿಟ್ಟು ಎಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಬಂದಿಲ್ಲ, ನನಗೆ ಸಿಕ್ಕ ಮಾಹಿತಿ ಇವಾಗ ಇನ್ನೂ ಕೂಡ ಎಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ನಿಮ್ದು ಏನಾಗಿದೆ ಅಂದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ, ನಿಮ್ಮ ಟ್ರೈಬಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅದು ಲೇಟ್ ಮಾಡುತ್ತೆ, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗುತ್ತೆ, ನಿಮಗೆ ಸ್ವಲ್ಪ ಎಲ್ಲರಿಗಿಂತ ಲೇಟ್ ಆಗುತ್ತೆ. ನೀವು ಸೆಲೆಕ್ಟ್ ಕೇಳಿಬಿಡಿ, ನಿಮಗೆ ಯಾವ್ದು ಬರಬೇಕು ಅದು ಬಂದೇ ಬರುತ್ತೆ. ನಿಮಗೆ ಲೇಟ್ ಆಗುತ್ತೆ ಅಷ್ಟೇ, ನೀವು ಆಧಾರ್ ಶೇಡಿಂಗ್ ಕರೆಕ್ಟ್ ಮಾಡ್ಕೊಂಡ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಡಿಲೇ ಆಗೋಲ್ಲ. ನಿಮಗೆ ಆಧಾರ್ ಶೇಡಿಂಗ್ ಈಗಲೇ ಕರೆಕ್ಟ್ ಆಗಿದ್ದರೆ ನಿಮಗೆ ನಿಮಗೆ ಯಾವಾಗ ಹಾಕಕ್ಕೆ ಶುರು ಮಾಡ್ತಾರೆ ಆಗಲೇ ಹೋಗಿ ನಿಮ್ಮ ಅಕೌಂಟಿಗೆ ಬಂದು ಬಿದ್ದುಬಿಡುತ್ತೆ. ಅಕಸ್ಮಾತ್ ನೀವು ಇನ್ನೂ ಕೂಡ ಆಧಾರ್ ಶೇಡಿಂಗ್ ಮಾಡಿರಲಿಲ್ಲ ಅಂದರೆ ನೀವು ಇನ್ನೂ ಕೂಡ ಡಿಲೇ ಆಗುತ್ತೆ. ಎಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ಮತ್ತು ಯಾವ ವಿದ್ಯಾರ್ಥಿಗಳಿಗೆ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಬರಬೇಕು ಅಷ್ಟು ಬಂದಿರುತ್ತೆ. ಕಡಿಮೆ ನಿಮಗೆ ಕಡಿಮೆ ಬಂದಿದ್ದರೆ ನೀವು ಹೋಗಿ ನಿಮ್ಮ ಇಲಾಖೆಗೆ ಭೇಟಿ ನೀಡಿ ನೀವು ಮಾಹಿತಿ ಕೊಡಬೇಕು ನನಗೆ ಕಡಿಮೆ ಬಂದಿದೆ ಅಂತ. ಜಾಸ್ತಿ ಬಂದಿದ್ದರೆ ನಿಮಗೆ ಕಾಲೇಜವರಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಆ ಥರ ರೂಲ್ಸ್ ಎಲ್ಲ ಇದೆ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ರೆಡಿ ಇರುತ್ತೆ ಆಗುತ್ತೆ. ಇಷ್ಟೇ ಡೌಟು, ಏನಾದ್ರು ವೀಡಿಯೋ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.